ಯಾವ ಕೆಲಸ ಮಾಡಿ ಮುಗಿಸಿದ್ಯಾ? ಹೌದು, ಇನ್ ಕೆಲವೇ ಕೆಲವು ಕೆಲಸ ಮಾಡಿದ್ರೆ ನಿನಗೆ ಸುಖ ಜೀವನ ಕೈ ಬೀಸಿ ಕರೆದಂತೆ. ಮಾವ, ನೀವ್ ಹೇಳ್ದಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಲ್ಲ, ಇನ್ನು ಯಾವ ಕೆಲಸ ಬ್ಯಾಲೆನ್ಸ್ ಇದೆ ಹೇಳಿ? ನೋಡು, ನಾ ಹೇಳ್ದಂತೆ ಸೀತಾನ ಮನೆಯಿಂದ ಆಚೆ ಆಗ್ತೆ. ಈಗ ಅವನ ಗಂಡ ಅಶೋ, ಅವನಿಗೆ ನಿದ್ರೆ ಮಾತ್ರ ಹಾಕಿ ಮಲಗಿಸಿ ಅವನ ಕಣ್ಣನ್ನ ಆಸಿಡ್ ಹಾಕ್ಬೇಕು. ನೋ, ನೆವರ್. ಮಾವ, ಈ ಒಂದು ಕೆಲಸ ಬಿಟ್ಟು ನೀವ್ ಯಾವ ಕೆಲಸ ಹೇಳಿದ್ರು ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ. ಆದ್ರೆ ಆದ್ರೆ ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ, ನನಗ್ ಭಯ ಆಗುತ್ತೆ. ಆಗಲ್ಲ ಅನ್ನೋ ಮಾತು ನಿನ್ ಬಾಯಲ್ಲಿ ಬರಲೇ ಆಗ್ಲೇಬೇಕು. ನೋಡು, ತಗೋಯ್ ಮಾತ್ರೇನ. ಇದನ್ನ ಹಾಲ್ನಲ್ಲಿ ಹಾಕಿ ಆ ಅಶೋಕನ್ ಕುಡ್ಸು. ಅವನ್ ಮಲ್ಕೊಂಡ್ಮೇಲೆ ಆ ಆಸಿಡ್ ಹಾಕೋವಂತೆ. ಮಾವ, ಈಜ್ ಬರ್ದೆ ನಾನ್ ನೀರಲ್ಲಿ ಇಳ್ದಿದ್ದೀನಿ. ದಡ ಮೂಡಿಸೋ ಜವಾಬ್ದಾರಿ ನಿಮ್ದು. ಇಷ್ಟೆಲ್ಲ ನಾನು ನೀವು ಹೇಳ್ದಾಗೆಲ್ಲ ಕೇಳ್ತಾ ಇದ್ದೀನಲ್ಲ, ಇದರಿಂದ ನನಗೆ ನಿನಗೆ ನನ್ನ ಎರಡನೇ ಹೆಂಡತಿಯ ಸ್ಥಾನ. ಮಾವ, ನಿಜವಾಗ್ಲು ನಿಜವಾಗ್ಲು ಭಾರತಿ, ನೀವು ಹೇಳ್ತಿರೋ ಮಾತು ಸತ್ಯ ತಾನೇ? ಸತ್ಯ. ಬಟ್ ಈ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿರು. ಹೊರಗಡೆ ಕಾಯ್ತಾ ಇರ್ತೀನಿ ನಾನು. ಆಯ್ತು ಮಾವ. ನಾ ಹೊರಗಡೆ ಹೋಗಿದೆ, ಹೊಟ್ಟೆ ಇಷ್ಟ ಇದೆ, ಸ್ವಲ್ಪ ಊಟ ಇದೆ. ಮುತ್ತೇನ ನಾನು ಅಡುಗೆನೆ ಮಾಡ್ಲಿಲ್ಲ ಗೊತ್ತಾ, ಒಂದು ಅರ್ಧ ಗಂಟೆ ಟೈಮ್ ಕೊಟ್ರೆ ನಾನು ಅಡುಗೆ ರೆಡಿ ಮಾಡ್ತೀನಿ. ಅಲ್ಲಿವರೆಗೂ ಈ ನನ್ನ ಪತಿ ದೇವ್ರಿಗೆ ಹಾಲು ಕೊಡ್ತೀನಿ. ಸರಿ, ಸತ್ತಿ ಕದನ್ ಕುಡಿದ್ಬಿಟ್ಟು ಆಮೇಲೆ ಊಟಕ್ಕೆ ರೆಡಿ ಮಾಡಿ. ಹಾಲು ತರ್ತೀನಿ. ಹಾಲು ಕುಡಿರಿ. ಗಂಟಿನಲ್ಲಿ ನಮ್ಮ ಗಂಡನಿಗೆ ಬಿಸಿ ಬಿಸಿ ಅವ್ರು ನಿಮಗೆ ಏನ್ ಇಷ್ಟನೋ ಅದನ್ನ ಮಾಡ್ಕೊಂಡು. ಸರಿ, ಆಯ್ತಾ? ನನ್ ಮುಂದೆ ಬರ್ತಿ ಯಾಕೋ ಒಂಥರ ನಿದ್ದೆ ಬರೋಂಗಾಗ್ತಾ ಇದೆ, ಸ್ವಲ್ಪ ಮಲ್ಕೊಳ್ತೀನಿ. ಮಲ್ಕೊಳ್ಳಿ ಮಲ್ಕೊಳ್ಳಿ, ನಿದ್ದೆ ಬರ್ಲಿ ಅಂತಾನೆ ಹಾಕಿದೀನ. ನಾನು ಹಾಕಿರೋ ವಿಷ ಹಂಗಿದೆ ಮಾವ. ನಮ್ಮ ಮಾವ ಏನೇ ಕೆಲಸ ಮಾಡಿದ್ರು ಚಿಟಿಕೆ ಹೊಡೆಯೋ ಹಾಗೆ ಮಾಡ್ತಾರೆ. ಹಾ, ಒಟ್ಟಿನಲ್ಲಿ ನಿನಗೂ ಗೇಟ್ ಪಾಸ್, ನಾನು ನಮ್ಮ ಮಾವ ಜುಮ್ಮಾಗಿರ್ತೀವಿ. ಗಂಡನಿಗೆ ಹಾಲಿನಲ್ಲಿ ನಿದ್ರೆ ಮಾತ್ರ ಹಾಕಿ ನಮ್ಮಂತವರ ಮಾತಂತೆ ನಡೆಯುವ ಮಾಟಾಘಾತಿ. ನಾ ಬೋಸ್ ತತ್ವವನ್ನೇ ಅನುಸರಿಸಿದ್ದಾಳೆ ಈ ಭಾರತಿ. ಗರ್ಭವತ್ತ ಸೀತಾ ಬೀದಿ ಪಾಳಾದಳು, ನಿದ್ರೆ ಮಂಪಿನಲ್ಲಿ ಮಲಗಿದ್ದಾನೆ ಈ ಅಸೋ. ಮತ್ತೊಬ್ಬರ ಮಾತು ಕೇಳಿ ಕೈ ಹಿಡಿದ ಗಂಡನಿಗೆ ವಿಷ ಹಾಕುವ
ಇಂತಹ ಬಂಡ ರಂಡೇರ ಕಾರ್ಯವನ್ನು ಮೆಚ್ಚಲೇಬೇಕು. ಮಲಗಿದ್ಯಾ? ಆರಾಮಾಗಿ ಮಲ್ಕೋ. ಈ ಪ್ರಪಂಚನ ಇನ್ ನೋಡಕ್ಕೇ ಆಗಲ್ಲ ನೀನು. ಭಾರತಿ, ಏ ಭಾರತಿ, ನೀವ್ ಹೇಳ್ದಾಗೆ ನೀವ್ ಕೊಟ್ಟಿರೋ ಮಾತ್ರೆನ ಹಾಲಲ್ಲಿ ಹಾಕಿ ಕಲ್ಸಿ ಕುಡಿಸ್ಬಿಟ್ಟಿದೀನಿ. ಆದ್ರೆ ಕುಡ್ದಿದ ತಕ್ಷಣ ಬಿದ್ದೋದ್ರು. ಭಾರತಿ ಬೀಳ್ಲೇಬೇಕು. ತಗೋ ಆಸಿಡ್ನ, ಅವನ್ ಕಣ್ಣಿಗೆ ಹಾಕು. ಅಯ್ಯೋ ನೀವೇನೇನೋ ಹೇಳ್ತಿದ್ರಿ, ನಾನೆಲ್ಲ ಕೇಳ್ಕೊಂಡ್ ಬಂದೆ. ಆದ್ರೆ ಈ ಆಸಿಡ್ ನನಗೆ ಭಯ ಆಗುತ್ತಪ್ಪ. ಭಯ? ನಿನ್ನಿಂದೆ ನಾನಿರುವಾಗ ಭಯ? ನೋಡ್ಬಾರ್ತಿ, ಇದೆಲ್ಲ ಧೈರ್ಯವಾಗಿ ಹಾಕೋ. ನಿನ್ ಜೀವನ ಬದಲಾಗ್ಬೇಕು ಅಂದ್ರೆ ಈ ಆಸಿಡ್ ಹಾಕ್ಲೇಬೇಕು. ತಗೋ. ಮಾವ, ನನ್ಗೆ ಭಯ ಆಗ್ತಿದೆ. ಮಾವ ಭಯ ಪಡ್ಬೇಡ ಭಾರತಿ, ಧೈರ್ಯವಾಗಿ ನಾನಿದ್ದೀನಿ. ತಗೋ. ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ಊ ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ವಿಧಿ ಆಡಿಸಿದ ಆಟ ಆ ದೇವನ ನಿಜ ಪಾಠ, ವಿಧಿ ಆಡಿಸಿದ ಆಟ ಆ ದೇವನ ನಿಜ ಪಾಠ. ಬರೋದಿಲ್ಲ ಹೆಂಗ ನಿನ್ನ ಗಂಡ ಬೀದಿ ಬೀಸುತ್ತೋ ಸುಖ ಇನ್ನು ಈ ಮನೆಯ ಒಡತಿ
ನೀನೇ ರಾಣಿ, ನಾನೇ ರಾಜಾ.